DSP gave that. I suspected. I in this Thailand, we will be able to get a little ಇವನು ಬೇಲೇನೂ ಇಲ್ವಲ್ಲ ಅವನು ಕಳ್ಸ್ಕೊಡಿ ಅವನು ಸ್ಟೇಟ್ಮೆಂಟ್ ಮಾಡ್ಕೊಂಡು ಅವನೇ ವಿಕ್ಟಿಮ್ ಇಲ್ಲಿ ಅನ್ನೋ ಥರ ಕ್ರಿಯೇಟ್ ಆಯ್ತು ಅಲ್ಲಿ ಸೀನು ಜನಗಳು ಬಂದವರು ಅವರು ಇಲ್ಲ ಈ ಥರ ಇದೆ ಅಂತ ಕನ್ವಿನ್ಸ್ ಮಾಡಿದೆ ಎಮ್ ಎನ್ ರೆಡ್ಡಿ ಎಸ್ ಪಿ ಸಾಹೇಬರು ಸೊ ಅವರು ಗೋ ಹೆಡ್ ಅದಿದ್ದರೆ ವೆರಿಫೈ ಮಾಡೋ ಏನು ಅವನು ಅರೆಸ್ಟ್ ಮಾಡಿಲ್ಲ ಅಥವಾ ಹರಾಸ್ಮೆಂಟ್ ಇಲ್ಲ ಅಂತ ಹೇಳಿದ್ಮೇಲೆ ಹಿಂಗೆ ಇದ್ದೆ ಒಂದು ದಿವಸ ಎಷ್ಟು 2 ಡೇಸ್ಗೆ ನಾನು ಪೇಪರ್ಗೆಲ್ಲ ಪ್ರೆಸ್ ನೋಟ್ ಕೊಟ್ಟಿದ್ದವಳು ಡೆಡ್ ಬಾಡಿ ಗೊತ್ತಿಲ್ಲ ಅದಿಲ್ಲ ಇದೆಲ್ಲ ಏನೇನು ಹಿಂಗಾಗಿದೆ ಅಂತ ಅಲ್ಲಿಂದ ನಮ್ಮ ಹುಣಸೂರು ಆನ್ ದಿ ವೇ ಟು Periyapatna and Kamalapura anta ondo village battade alli paper noru nodidare nanna news na avaru en madidare react madidare innond paper alli enanta comment madidare ivu bandidli illige navella uta madade hudugurugalla chudasta idru olle heroine idange ide yaru ivlu anta papa avalna murder madibittaralla illi anta avaru comment ittadaralli so iga nanagondu clue siktu ivaru Kamalapuradinda bandavare Market, market, I own though. I am like Kamala per Kogali and verify Madava Nan, but materials go to Auno, Unalan Putters Colon, Jeep Terscond on the SP Sabrigade, Carcano Valley. Oh, the Gale, Ilatagun, Janagala Bunzo, Carcaman Texna. Sir, Unali Bunizos are Mone, Audija Tador, Ure, identify Madro. Unali the Lathalan Dotilla, Anna Carcamandi the Olga, in Aiton Cathedral. ಏನಾಯ್ತು ಇಲ್ಲಿ ಏನೇನು ಮಾಡಿದ್ರು ಯಾಕಿದ್ರಿ ಅಂತ ಕೇಳಿದೆವ್ರು ಇಲ್ಲಿ ಊಟ ಮಾಡ್ತಾಯಿದ್ರು ಸರ್ ಊಟ ಮಾಡ್ಕೊಂಡು ಹೋದ್ರು ನಾವು ನೋಡ್ತಾಯಿದ್ದೋ ಪಕ್ಕ ಟೈಲರ್ ಅಂಗಡಿಯಲ್ಲಿ ಕುಳಿತಿದ್ದೋ ಏನೇನೋ ಹೇಳಿದ್ರು ಅವೆಲ್ಲ ರೆಕಾರ್ಡ್ ಆಯಿತು ಆಮೇಲೆ ನಮ್ಮ ಹೋಮ್ ಗಾರ್ಡ್ ಒಬ್ಬಿದ್ದ ಅಲ್ಲಿ ಸರ್ ನಾನು ಮುಂದ್ಗಡೆನೇ ಕೂತಿದ್ಲು ಅವಳು ನಾನು ಊಟ ಮಾಡಿದೆ ನಾನ್ ವೆಜ್ಜು ಅವಳು ನಾನ್ ವೆಜ್ ತಗೊಂಡು ಊಟ ಮಾಡಿದ್ಲು ಸರ್ ಅಂತಂದ ಹೌದು ಆಮೇಲೆ ಇನ್ನು ಅವನೇನು ತಿಂದ ಏನಾಯಿತು ಎಷ್ಟೊತ್ತಿಗೆದ್ರು ಎಲ್ಲ ಕ್ವಶನ್ಸ್ ಇರ್ತಾವಲ್ಲ ಪೊಲೀಸ್ದು ಇಲ್ಲ ಸರ್ ಅವನು ಇವಳು ಇನ್ನೂ ಊಟ ಮಾಡ್ತಾಯಿದ್ಲು ಒಂದು 10 ನಿಮಿಷ ಬರ್ತೀನಿ ಅಂತ ಅವನು ಎದ್ದು ಹೋದ ಹೊರಗಡೆಗೆ ಎಷ್ಟೊತ್ತು ಬಂದ ಅಂದೆ ಒಂದು 10-15 ನಿಮಿಷ ಬಿಟ್ಕೊಂಡು ಬಂದ ಸರ್ ಅಂದ ನಾನು ಇವ್ನು ಎಲ್ಲೋಗಿದ್ದ 10 ನಿಮಿಷ ಊಟ ಮಾಡೋಕೆ ಜೊತೆಲೇ ಇರಬೇಕಲ್ಲ ಅದು ಅನ್ನೋನ್ ಪ್ಲೇಸ್ ಅದು ಇವ್ರಿಗೆ ಈಗ ಹುಡುಗಿ ಬಿಟ್ಬಿಟ್ಟು ಹೊರಗಡೆ ಯಾಕೆ ಹೋಗ್ತೀನಿ ಅನ್ನೋದು ಕ್ವಶನ್ ರೈಸ್ ಆಯಿತು ಆಮೇಲೆ ಜನಗಳೆಲ್ಲ ಬಂದಿರ್ತಾರಲ್ಲ ಪಕ್ಕದಲ್ಲಿ ಅಂಗಡಿ ಇದೆ ಒಂದು ಆ ಅಂಗಡಿಗೆ ಹೋಗಿ ಏನು ಮಾಡಿದ್ದಾನೆ ಇವನು ಹಗ್ಗ ಪರ್ಚೇಸ್ ಮಾಡಿದ್ದಾನೆ ಆ ಅಂಗಡಿನಲ್ಲಿ ಹಗ್ಗ ಪರ್ಚೇಸ್ ಮಾಡ್ಕೊಂಡು ಮತ್ತೆ ಒಂದು ಚೀಲ ತಗೊಂಡಿದ್ದಾನೆ ಅದೇ ಚೀಲ ಈ ಹಗ್ಗ ನಾವು ಕೂತ್ಕೊಂಡಿದ್ದಲ್ಲ ಅವ್ನು ಹಾಕ್ಕೊಂಡಿರೋದು ಅದೇ ಚೀಲ ಆ ಕಟ್ಕೊಂಡಿದ್ದು ಅದೇ ಹಗ್ಗ ಅವನ್ನ ತಗೊಂಡು ಪಕ್ಕದ ಅಂಗಡಿ ಅವನು ಐಡೆಂಟಿಫೈ ಮಾಡಿದ್ರಲ್ಲ ಅವರು ತೋರಿಸ್ದೆ ಆ ಹುಡುಗನಿಗೆ ಇದು ಯಾರ್ದು ಚೀಲ ನಿಮ್ಮದ ಯಾರು ನೋಡ್ರಿ ಇದು ಅಂತ ಅದು ಮುಸ್ಲಿಂ ಹುಡುಗ ಹಿಂದೂ ಅಂಗಡಿ ಅದು ಆ ಹುಡುಗ ಮಾರ್ತಾ ಇದ್ದಾನೆ ಮುಸ್ಲಿಮು ಹೌದು ಸರ್ ಇದು ನಮ್ಮದೇ ಅಂಗಡಿ ಮೊನ್ನೆ ಬಂದು ತಗೊಂಡೋದ್ರು ಚೀಲ ಕೊಟ್ಟೆ 1 ರೂಪಾಯಿಗಿದೆ ಅದು ಹೆಂಗೆ ನಿಂದು ಅಂತ ಹೇಳ್ತೀನಿ ಅಂದರೆ ಅದ್ರ ಮೇಲೆ ನಮ್ದು ಇನ್ಸಿಲ್ ಹಾಕ್ತೀರಾ ಸರ್ ಅಂತಂದ ನೋಡ್ದೆ ಇನ್ಸಿಲ್ ಇತ್ತು ಯಾಕೆ ಇನ್ಸಿಲಿದು ಸರ್ ಮಂಡಿಪೇಟೆಯಲ್ಲಿ ಮೈಸೂರಲ್ಲಿ ಪರ್ಚೇಸ್ ಮಾಡ್ತೀವಿ ಥಿಂಗ್ಸು ಅವರು ಒಳಗೆ ಹಾಕ್ಬಿಟ್ಟು ಪಾರ್ಸಲ್ ಹಾಕ್ಬಿಟ್ಟು ಲಾರಿಗೆ ಬಸ್ಗೆ ಹಾಕ್ತಾರೆ ಇಲ್ಲಿ ಇಳಿಸ್ಕೊತೀವಿ ನಾವು ನಮ್ಮ ಅಂಗಡಿ ಇನ್ಸಿಲ್ ಸರ್ ಇದು ಅಂದ ಎಲ್ಲ ಮಾಜರಾನ್ ರೆಕಾರ್ಡ್ಗೆ ಬಂತು ಹಗ್ಗ ನಿಂದೇನ ಇದು ಹೌದು ಸರ್ ನಮ್ಮದೇ ಇದು ಕೊಟ್ಟೆ ನಾನು ಎಷ್ಟು 1.5 kg ನೂಲಿನ ಹಗ್ಗ ತಗೊಂಡ್ರು ಸರ್ ಅಂದ ತೂಕ ಮಾಡಿಸ್ದೆ 1.5 kg ಕರೆಕ್ಟಾಗಿದೆ ಸೊ ಅವನು ವಿಟ್ನೆಸ್ ಆಗೋದು ಇವರೆಲ್ಲ ವಿಟ್ನೆಸ್ ಆದರು ಸೊ ಈಗೆಲ್ಲ ಈ ಆ ಸಂದರ್ಭದಲ್ಲಿ ಏನೇನು ನಾವು ಸೀಸ್ ಮಾಡಿದ್ದೋ ಅದನ್ನು ಇಲ್ಲಿಗೆ ಪ್ರೂವ್ ಮಾಡ್ಕೊಂಡು ತಂದು ಸೊ ಅಲ್ಲಿಗೆ ನಮಗೆ 100% ಕಾಂಕ್ರೀಟ್ ಕೇಸು ಕನ್ಫರ್ಮ್ ಆಗೋಯ್ತು ಇನ್ನು ಯಾವನು ಟೆಂಪೋದವರು ಬಂದಿಲ್ಲ ಕಾರ್ನವರು ಇಲ್ಲ ಎಲ್ಲ ಕತೆ ಇವನೇ ಪೇಪರ್ ಇವನೇ ಮೇಯ್ನ್ ಅಕ್ಯೂರು ಅನ್ನೋ ಲೆಕ್ಕಕ್ಕೆ ಬಂದು ಅವನ್ನ ಆ್ಯಸ್ ಎ ಅರೆಸ್ಟ್ ಮಾಡಬೇಕಿಲ್ಲ ನಾನು ಆ್ಯಸ್ ಎನ್ ಅಕ್ಯೂರ್ ಟ್ರೀಟ್ ಮಾಡ್ದು ತಗೊಂಡೋದೆಲ್ಲ ಸೀಸ್ ಮಾಡ್ಕೊಂಡು ಆಲೇ 2-3 ದಿವಸ ಅನಫಿಷಿಯಲಾಗಿದ್ದ ಅವಾಗೇನು ಅವ್ನಿಗೇನು ಟಾರ್ಚರ್ ಮಾಡಿರಲಿಲ್ಲ ಏನೂ ಇಲ್ಲ ಊಟ ಹತ್ತಿದ್ದ ಜೊತೆಲಿದ್ದ ಅವನು ಆಮೇಲೆ ಎಸ್ ಪಿ ಹೇಳಿದ್ರೆ ಅರೆಸ್ಟ್ ಮಾಡಿಬಿಡಿ ಹೆಂಗಾರೆ ಆ ಥರ ಇದ್ಮೇಲೆ ನಾನು ಕನ್ವಿನ್ಸ್ ಮಾಡಿದ್ಮೇಲೆ ಎಸ್ ಪಿ ಇಸ್ ಓಕೆ ಕರೆಕ್ಟಾಗಿ ಮಾಡಿದ್ರಿ ಎಲ್ಲ ಟ್ಯಾಲಿ ಆಯ್ತಾ ಇದೆಯಲ್ಲ ಕೊಟ್ಟಾಯ್ತು ತಗೊಂಡೋಗಿ ಅರೆಸ್ಟ್ ಮಾಡಿ ಮಂಡ್ಯ ಜೈಲಿಗೆ ಬಿಟ್ಟು ಸೆಷನ್ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ರು ಮಂಡ್ಯ ಶ್ರೀರಂಗಪಟ್ಟಣಕ್ಕೆ ರೆಫರ್ ಮಾಡಿಬಿಟ್ರು ಜೈಲಿಗೆ ಸೊ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಯಿತು ಇನ್ನು ಅವ್ರ ರಿಲೇಟಿವ್ಸು ಅವ್ರು ಎಲ್ಲೆಲ್ಲಿಂದ ಬಂದರು ಅವನ ಪೇಪರು ಅದು ಜಮ್ಮನಂಗಳ ಅಂತ ಮಡಿಕೇರಿ ಪೇಪರ್ ಅದು ಇವನೇ ಎಡಿಟ್ರು ಅದಕ್ಕೆ ಸೊ ಅವಳು ಈ ಹುಡುಗಿ ಅವ್ನು ಲವ್ ಮಾಡ್ಕೊಂಡು ಏನೋ ಮದುವೆ ಮಾಡ್ಕೊಳ್ಳೋಕೆ ಎಂಗೇಜ್ಮೆಂಟು ಆಗಿದೆ ನಮ್ಮ ಹೆಡ್ ಕಾನ್ಸ್ಟೇಬಲ್ ಮಗಳು ಇವಳು ಮಡಿಕೇರ ಸೊ ಹಿಂಗಿರ್ಬೇಕಾದ್ರೆ ಅವರು ಕೇಳಿದೆ ನಿಜ ಸರ್ ಮದುವೆ ಎಂಗೇಜ್ಮೆಂಟ್ ಎಲ್ಲ ಆಗಿತ್ತು ಮತ್ತು ಎಲ್ಲಿಗೆ ಯಾಕೆ ಹೋದ್ರೆ ಇಲ್ಲಿಗೆ ಅಂತ ಕೇಳಿದೆ ಅವರು ಮನೇಲಿ ಹೇಳ್ಬಿಟ್ಟು ಬಂದಿದ್ದಾರೆ ಮೈಸೂರಿಗೆ ಹೋಗ್ಬಿಟ್ಟು ಬರ್ತೀವಿ ಅನ್ನೋ ಸುಮ್ಮನೆ ರೌಂಡ್ ಹಾಕೊಂಡು ಅಂತ ಅವ್ರ ತಾಯಿಯವ್ರನ್ನ ಇಂಟ್ರಾಗೇಷನ್ ಕನೆಕ್ಟ್ ಆಗಬೇಕಲ್ಲ ಇದು ಎಷ್ಟೊತ್ತು ಸ್ಟಾರ್ಟ್ ಮಾಡಿದ್ರು ಎಷ್ಟೊತ್ತು ಕರ್ಕೊಂಡು ಹೋಗಿದ್ದಾರೆ ಮನೆಯಿಂದ ಅವೆಲ್ಲ ರೆಕಾರ್ಡಿಗೆ ಬಂತು ಆಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾ ಅವನ ಇದನ್ನು ತೆಗೆದಾಗ ಇವಳ ಹೆಸ್ರಕ್ಕೆ ಒಂದು 4 ಲಕ್ಷಕ್ಕೋ ಏನೋ ಇನ್ಶೂರ್ ಮಾಡಿದ್ದಾನೆ ಇವನು ನಾಮಿನಿ ಹಾಕೊಂಡವನೇ ಇವನಿಗೆ ದುಡ್ಡು ಬರ್ಬಿಡ್ಬೇಕಲ್ಲಿ ಯಾತಕ್ಕೆ ಬರ್ಡ್ರ್ ಮಾಡಿದೆ ಅಂತ ಅವ್ನು ಕ್ವಶನ್ ಮಾಡಿದೆ ಅವಳೆ ಅಷ್ಟೊಂದು ಚೆನ್ನಾಗಿದ್ದಾಳೆ ನಿಮ್ಗೆ ಇಷ್ಟ ಇಲ್ಲ ಅಂದಮೇಲೆ ಬಿಟ್ಬಿಡ್ಬೋದಾಯ್ತಲ್ಲ ಯಾಕೆ ಮರ್ಡ್ರ್ ಮಾಡಿದೆ ಅವಳನ್ನ ಅಂತ ಕೇಳಿದೆ ಅವನೇನು ಹೇಳ್ದೆ ಉತ್ತರ ಅಂದರೆ ಸರ್ ನನಗೆ ಗೊತ್ತಿರಲಿಲ್ಲ ಲವ್ ಮಾಡಿದೆ ಮದುವೆ ಎಂಗೇಜ್ಮೆಂಟೆಲ್ಲ ಆಗೋಯ್ತೀನಿ ಮದುವೆ ಮಾಡ್ತಾಯಿದ್ರು ಕಾರಣ ಏನು ಅಂದರೆ ಅವಳು ಸಿಕ್ತವರೆಲ್ಲ ಬರ್ತಿದ್ರು ಸರ್ ಫ್ರೆಂಡ್ಸ್ಗಳು ಅವ್ರು ಇವರು ಜೊತೆಲಿ ಓಡ್ತಿದ್ಲು ಫಿಲ್ಮ್ ಫೀಲ್ಡ್ನವರು ಹಿಂಗೆ ನಾವು ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಅವ್ರ ಹೆಂಗಸರು ಗಂಡಸರು ಲೆಕ್ಕ ಇಲ್ಲ ಅದು ಈ ಥರ ಆಯಿತು ನಾನು ಯಾಕೋ ಸ್ವಲ್ಪ ಇರಿಟೇಷನ್ ಆಯಿತು ಇವ್ರು ಮದುವೆ ಮಾಡ್ಕೊಂಡ್ರೆ ನಾಳೆ ಯಾರ್ಯಾರೋ ಬರ್ತಾರೆ ಯಾರೋ ಕರ್ಕೊಂಡು ಹೋಗ್ತಾರೆ ಯಾರೋ ಕರ್ಕೊಂಡ್ಬಂದುಬಿಡ್ತಾರೆ ಆ ಇದಕ್ಕೆ ಅವಳನ್ನ ಮುಗಿಸೇ ಬಿಡ್ಬಾರ್ದು ಅನ್ನೋಕ್ಕೆ ತೀರ್ಮಾನ ತಗೊಂಡು ಇದನ್ನು ಮಾಡಿದೆ ಅಂತ ಬಂದ ಕನ್ಕ್ಲೂಷನ್ಗೆ ಬಂದ ಅವನು ರಿಯಾಲಿಟಿ ಹೇಳ್ಬಿಡು ನಮಗೂ ಸ್ಟ್ರೈನ್ ಇಲ್ಲ ನಿನಗೂ ಸ್ಟ್ರೈನ್ ಇಲ್ಲ ಒಪ್ಕೋಬಿಟ್ಟ ನೀ ರಿಯಾಲಿಟಿ ಹೇಳಿದ್ರೆ ಯಾರು ತಾವು ನಮ್ಮ ಪೊಲೀಸವ್ರಿಗೆ ತಾವು ಡಾಕ್ಟ್ರ್ ತಾವು ಹೇಳಿದ್ರೆ ಅದಕ್ಕೆ ಏನಾರು ಒಂದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿಬೋದು ಸುಮ್ಮನೆ ನಾವು ಸುತ್ತಿ ಬಳಸಿ ನಿನ್ನೆಲ್ಲ ಹಿಡಿದು ಅಲ್ಲೆಲ್ಲ ಕರ್ಕೊಂಡು ಮಾಡೋದ್ರ ಬದಲು ಅಂತ ಹೇಳಿದ್ಮೇಲೆ ಕರೆಕ್ಟಾಗಿ ಹೇಳ್ದೆ ನಿನಗೇನು ಬೇಕಾದ್ರೆ ಅನುಕೂಲ ಆದರೆ ಆಗಲಿ ಅಂತ ಹೇಳಿದೆ ಎಲ್ಲ ಕಥೆ ಹೇಳ್ದೆ ಅದನ್ನ ಆಮೇಲೆ ಆ ಬಾಂಡು ಎಲ್ಲ ತರಿಸ್ತು ಇವನೇ ನಾಮಿನಿ ಹಾಕ್ಕೊಂಡಿದ್ದಾನೆ ಒಂದು 3 ತಿಂಗಳ ಏನೋ ಆಗಿದೆ ಅದು 3 ಲಕ್ಷಕ್ಕೋ 4 ಲಕ್ಷಕ್ಕೋ ಇನ್ಶೂರ್ ಮಾಡ್ಕೊಂಡಿದ್ದಾನೆ ಮತ್ತು ಗಾಡಿ ಡಾಕ್ಯುಮೆಂಟ್ಸು ಎಲ್ಲದರಲ್ಲೂ ಇದು ಮಾಡ್ಕೊಂಡಿದ್ದಾನೆ ಎಲ್ಲ ಇನ್ವೆಸ್ಟಿಗೇಷನ್ ಮುಗೀತು ಮುಗಿದ್ಮೇಲೆ ಆ್ಯಕ್ಚುಲಾಗಿ ಇದು ಇನ್ಸ್ಪೆಕ್ಟ್ರ್ ಮಾಡಬೇಕಾಯ್ತು ಸರ್ಕಲ್ ಇನ್ಸ್ಪೆಕ್ಟ್ರ್ ಕೊಟ್ಟಿರೋ ಅವ್ರಿಗೂ ಹೆಲ್ತ್ ಗ್ರೌಂಡ್ ಮೇಲೆ ನನಗೆ ಒಂದು ಮೆಮೊ ಕೊಟ್ಬಿಟ್ರು ಕಂಟಿನ್ಯೂ ಮಾಡೀನಿ ಅಂತ ಸೊ ತಗೊಂಡೋಗಿ ಇನ್ವೆಸ್ಟಿಗೇಷನ್ ಆಗಿ ಎಲ್ಲ ಆಗಿ ಫೈನಲ್ಲಾಗಿ ಚಾರ್ಜ್ ಶೀಟ್ ಮಾಡಿದೆ ಆ ಕೇಸ್ಗೆ ಚಾರ್ಜ್ ಶೀಟ್ ಮಾಡಿ ಸೆಷನ್ ಟ್ರಯಲ್ಲು ಮರ್ಡರ್ ಕೇಸಿದು ನಾನು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಅಲ್ಲೇ 3-4 ವರ್ಷ ಆಯ್ತಾವಲ್ಲ ಅದು ಬರ್ಬೇಕಾದ್ರೆ KRS ಬಿಟ್ಟು ನಾನು ಮಂಡ್ಯ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟ್ರ್ ಇದ್ದೆ ಆ ಮಾಡ್ಬೇಕಾದ್ರೆ ಏನಾಗಿತ್ತು ಒಂದು ಇಬ್ಬರನ್ನ ವಿಟ್ನೆಸ್ ಇವ್ರು ಹುಡುಕ್ಲೇಬೇಕಲ್ಲ ಇದಕ್ಕೆ ಅಂತ ಒಂದು ಇದು ಯಾರೊಬ್ಬರು ನೋಡಿದವ್ರನ್ನ ಪತ್ತೆ ಮಾಡ್ಬೇಕಿದಕ್ಕೆ ಅಂತ ಆವಾಗ ಇಬ್ಬರು ಸಿಕ್ಕಿದ್ರು ಅವ್ರು ಯಾರು ಅಂದರೆ ನನಗೆ ಗೊತ್ತಿರೋರೆ ಅವರು ಪಕ್ಕದ ಊರಿನವರು ನೈಟು ನಾವು ಇಳುವಲಕ್ಕೆ ಹೋಗ್ತಾಯಿದ್ದೋ ನಮ್ಮ ರಿಲೇಷನ್ ಮನೆಗೆ 11 ಗಂಟೆ 11:30 ರಾತ್ರಿನಲ್ಲಿ ಇಲ್ಲೆಲ್ಲ ಬೆಂಕಿ ಎತ್ಕೊಂಡು ಉರಿತಾಯಿತ್ತು ಇವನು ಓಡ್ತಾಯಿದ್ದ ಒಬ್ಬ ಆ ಕಡೆಗೆ ಹಗ್ಗ ಎಲ್ಲ ಹಿಡ್ಕೊಂಡು ನೀವು ಯಾಕೆ ಹೋಗ್ತಾಯಿದ್ರಿ ಇಲ್ಲ ಅಂತ ಅವ್ನು ಇಂಟ್ರಾಗೇಷನ್ ಮಾಡಿದ್ನಲ್ಲ ಈ ದನಗಳು ತರಬೇಕಾಯ್ತು ಹೊಸದಾಗಿ ಆ ಪಕ್ಕದೂರಲ್ಲಿ ಆ ಲಾಲ್ಟಿದ್ದು ಬೆಳಗ್ಗೆ ತರುವಂತ ಹೋಗ್ತಾಯಿದ್ದು ತಿರ್ಗಿ ಬೆಳಿಗ್ಗೆ ರಿಟರ್ನ್ ಬರಬೇಕಾದ್ರೆ ಜನ ಮುತ್ಕೊಂಡಿದ್ದಾಗ ಗೊತ್ತಾಯಿತು ರಾತ್ರಿ ನಾವು ನೋಡಿದ್ವಲ್ಲ ಅದೇ ಪಾರ್ಟಿ ಇದು ಕೇಸು ಅನ್ನೋ ಹತ್ರ ಸಮವ್ 50% ಇದಕ್ಕೆ ತಂದು ನಿಲ್ಲಿಸ್ಕೊಂಡು ಅದನ್ನ ಫಿಟ್ನೆಸ್ಗೆ ಸುಮ್ಮನೆ ಒಂದು ಇರಲಿ ಅಂತ ಒಂದು ಏನೂ ಇಲ್ಲದೆ ಇರೋದಕ್ಕಿಂತ ಒಂದು ಸ್ವಲ್ಪ ಅದೇನೋ ಸಾಯೋನಿಗೆ ಆಶರಿಗೆ ಹುಲ್ಕಡ್ಡಿ ಸಿಗಿದ್ರು ಹಿಡ್ಕೊಳ್ತೀನಿ ಅದನ್ನ ಏನೋ ಬದುಕ್ತೀನಿ ಏನೋ ನಾನು ಅಂತ ಆ ಉದ್ದೇಶದಿಂದ ಅವರಿಬ್ಬರನ್ನೂ ಎಕ್ಸಾಮಿನ್ ಮಾಡ್ಕೊಂಡೆ ವಿಟ್ನೆಸ್ ರೆಕಾರ್ಡ್ ಆಯಿತು ಹಾಗೆ ಎಲ್ಲ ಹಾಗೆ ಕೇಸು ನಾನು ಟ್ರಾನ್ಸ್ಫರ್ ಆಗಿ ಹೊರಟಾಗಿದ್ದೆ ಟ್ರಯಲ್ಗೆ ಬತ್ತು ಟ್ರಯಲ್ ಕೇಸ್ ನಡೀತಾ ಇತ್ತು ಎಲ್ಲ ಎವಿಡೆನ್ಸ್ ಎಲ್ಲ ಆಯಿತು ನಂದು ಎವಿಡೆನ್ಸ್ ಮುಗೀತು ಇನ್ಸ್ಪೆಕ್ಟ್ರು ನಮ್ಮದೆಲ್ಲ ಮುಗೀತು ಎವಿಡೆನ್ಸು ತಿರ್ಗಿ ಆತಲ್ಲಿ ಆ ಪ್ರಶ್ನವ್ರು ಬಂದಿದ್ದರು ಅಲ್ಲಿ ಕಮಲಾಪುರದವ್ರು ಅಂತ ಹೇಳಿದ್ನಲ್ಲ ನಾನಿದ್ದ ದಿವಸನೇ ಅವ್ರದ್ದು ನಡೀತಾ ಇತ್ತು ಅವ್ರದ್ದೆಲ್ಲ ಆದಮೇಲೆ ನಮ್ಮನ್ನು ತಗೊಳ್ತಾರೆ ಅವ್ನು ಲೇಟಾಗಿ ಬಂದ ಒಬ್ಬ ಪ್ರೆಸ್ ರಿಪೋರ್ಟ್ರ್ ಅವನು ಕಮಲಾಪುರದವನು ಪೇಪರ್ ನಡೆಸ್ತಾನೆ ಅವನು ಪ್ರೆಸ್ ರಿಪೋರ್ಟ್ರೆ ಅವನು ವಿಟ್ನೆಸ್ ಮಾಡಿದ್ದೀನಿ ಅವನೇ ಎಲ್ಲ ಹೇಳಿದ್ದನು ಬಂದಿದ್ದ ಸರ್ ಊಟ ಮಾಡಿದ್ರು ಇಲ್ಲಿ ನೋಡ್ದೆ ಅದು ಇದು ಕತೆ ಹೇಳಿದ್ದ ಇಲ್ಲೇನಾಗಿದೆ ಒಂದು ಇನ್ಸಿಡೆನ್ಸ್ ನನ್ನೆಲ್ಲ ಕತೆ ಎಲ್ಲ ಕರೆಕ್ಟಾಗಿ ಕೊಟ್ಬಿಟ್ಟು ಬಂದ ಎವಿಡೆನ್ಸು ಒಬ್ಬನ್ನೇನು ಮಾಡಿದ್ದಾರೆ ಟ್ರ್ಯಾಪ್ ಮಾಡ್ಕೊಂಡು ಹೋಗ್ಬಿಟ್ಟು ಇಬ್ಬರು ಇದ್ರಲ್ಲ ನಮ್ಮ ಗಾಡೀಲಿ ಹೋಗಿ ನೋಡ್ದೋ ಅಂತ ಹೇಳಿದವರು ಒಬ್ಬನ್ನ ಬುಕ್ ಮಾಡ್ಕೊಂಡು ಅಡ್ವೊಕೇಟು ನನಗೇನೇನೋ ಟ್ರೈ ಮಾಡಿದ್ರು ಅವರ ರಿಲೇಟಿವ್ಸು ಅದು ಇದು ಡಿಮ್ಯಾಂಡ್ ಇಟ್ಟರು ನೋಡಪ್ಪ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಪೊಲೀಸಲ್ಲಿ ಬರ್ತದೆ ಹೋಯ್ತದೆ ನಾವು ಗೊತ್ತಿರೋದನ್ನು ಗೊತ್ತಿಲ್ಲದೇ ಇದ್ರೆ ಬಿಡೋ ನಮಗೇನು ಗೊತ್ತೆ ಎಷ್ಟೋ ಹೋಗ್ತಾ ಇರ್ತವೆ ಅಕ್ಯೂಸ್ ನಾಟ್ ನೋನ್ ಡೆಡ್ ಬಾಡಿ ನಾಟ್ ನೋನ್ KRS ಅಲ್ಲಿ ದಿನಕ್ಕೊಂದು 2 ಡೆಡ್ ಬಾಡಿ ಸಿಗ್ತಾಯಿರ್ತವೆ Zero suicide case. Suicide or murder, we don't know. Martha, decompose, highly decompose. So at Gotamel Budo, injustice. Gotel de Odre, we can't. Navenu Madukara, Kelosari, Otakta Vagene. So Angagala don't reject Mabute. She is there demanded with advocate when they alignment by Kalster again. Allen Madai witness you rebreathrella, Solpa Nurdoro. Obana book Madbuta on Astelagola. Okay. Yale, evidence, not like them. Innobida. ಅವನು ನನ್ನ ಹತ್ರ ಬರ್ತಾ ಇರೋನು ಯಾವುದೋ ಅವನ ಕೇಸು ಲಾಂಡರ್ ಅವರ ಗದ್ದೆ ಕೇಸು ಜಮೀನು ಕೇಸುಗಳಿಗೆ ಅವನಿಗೆ ಹೆಲ್ಪ್ ಮಾಡಿದೆ ಬರ್ತಾ ಕುಯಿಸಬೇಕಾದ್ರೆ ಬೇರೆಯವರು ಬಂದು ತೊಂದರೆ ಕೊಡೋದಕ್ಕೆ ಅವನು ಏನು ಮಾಡಿದೆ ಇವನು ಪಿಕಪ್ ಮಾಡ್ತಾನೆ ಅಂತ 3000 ರೂಮ್ ಮಾಡಿಬಿಟ್ಟು ಮಂಡ್ಯದಲ್ಲೇ ಇರಿಸ್ತೆ ಅವನ್ನ ನೀನು ಹೋಗಂಗಿಲ್ಲ ಎವಿಡೆನ್ಸ್ ಕೊಟ್ಬಿಟ್ಟು ಹೋಗಬೇಕು ಅಂತ ಪೊಲೀಸ್ ಜೊತೆ ಹಾಕ್ಬಿಟ್ಟು ನಾನು ಬಿಟ್ಬಿಟ್ಟೆ ಆಮೇಲೆ ಬಂತು ಎವಿಡೆನ್ಸ್ ಕರ್ಕೊಂಡು ಹೋದ ಅವನ್ನ ಕರ್ಕೊಂಡಾಗ ಇರೋ ರಿಯಾಲಿಟಿ ಹೇಳ್ದ ಸಾಕಷ್ಟೇ ಬಿಡಿ ಏನು ನಡೆಯಿತು ಅಷ್ಟೇ ಹೇಳು ನೀನು ಇಲ್ಲದೆ ಇರೋದೆಲ್ಲ ಹೇಳ್ಬೇಡ ಅಂತ ಹೇಳಿದ್ದೆ ಅವ್ನು ಹೇಳ್ಬಿಟ್ಟು ಹೋದ ಅವನದು ಓಕೆ ಆಯಿತು ಕೋರ್ಟಿಗೆ ಕನ್ವಿನ್ಸ್ ಆಯಿತು ಕೊಟ್ಟು ಬಿಟ್ಟರು ಅವನು ಎವಿಡೆನ್ಸ್ ಆಯಿತು ನಂದು ಎವಿಡೆನ್ಸ್ ಕೊಟ್ಟು ಬಂದೆ ಈಚೆಗೆ ಈ ಪ್ರೆಸ್ ರಿಪೋರ್ಟ್ ಇದ್ನಲ್ಲ ಸರ್ ಒಂದು ನಿಮಿಷ ಅಂದ ಕೋರ್ಟಲ್ಲಿ ಜಡ್ಜ್ ಯಾರು ಅಂದರೆ ಹೈಕೋರ್ಟ್ ಜಡ್ಜಾಗಿ ರಿಟೈರ್ ಆದರು ಭಕ್ತ ವತ್ಸಲಂ ಯಾವುದೋ ಕಮಿಷನಲ್ಲೆಲ್ಲ ಇದ್ದಾರೆ ಅವರು ಹೌದು ಅವರು ಸೆಷನ್ ಜಡ್ಜು ಪ್ರಿನ್ಸಿಪಲ್ ಪಿ ಡಿ ಜೆ ನಮಗೆ So, ಅವರು ಟ್ರಯಲ್ ಅವರ ಕೋರ್ಟಲ್ಲಿ ನಡೀತಾ ಇದೆ ಅವರ ಮುಂದೆ ಇವನು ಹೊರಗಡೆ ಬಂದೆ ನಾನು ಹಿಂಗೆ ಸರ್ ಒಂದು ನಿಮಿಷ ಅಂತ ಏನು ಹೇಳ್ರಿ ಅಂದೆ ಸರ್ ಒಂದು ಲೆಟ್ರ್ ಬಂದಿದೆ ಇಲ್ಲ ಏನು ಲೆಟ್ರು ತಗೊಂಡು ಓದ್ದೆ ಅಲ್ಲ ಇವನು ಮಂಡ್ಯ ಜೈಲಿಂದ ಇವನಿಗೆ ಲೆಟ್ರ್ ಬರ್ದವನೊಂದ ಓಕೆ ಯಾರಿಗೆ ಈ ಎಡಿಟರ್ಗೆ ನಾನು ಪ್ರಶ್ನವನು ನೀವು ಪ್ರಶ್ನವರು ನಾವೆಲ್ಲ ಒಂದೇ ಕಸುಬು ನಮಗೆ ನಿಮ್ಮ ಜನಗಳಿಗೆಲ್ಲ ಹೇಳಿ ಆರ್ಸೇಲ್ ಮಾಡಿಸಿ ನನಗೆ ಹೆಲ್ಪ್ ಮಾಡಬೇಕು ಈ ಕೇಸಲ್ಲಿ ಅಂತ ತಪ್ಪಾಗಿದೆ ಏನೋ ಅದನ್ನು ತಪ್ಪಾಗಿ ಇದು ಮಾಡ್ಕೊಳ್ತೀನಿ ಅಂತ ಒಂದು ಲೆಟ್ರ್ ಬರೆದಿದ್ದಾನೆ ಅವ್ರಿಗೆ ಸರ್ ಈ ಥರ ಅವನ ಎಡಿಟರ್ ನನಗೆ ಕೊಟ್ಟ ಸರ್ ಈ ಥರ ಕೊಟ್ಟಿದ್ದಾರೆ ಏನು ಮಾಡೋ ಸರ್ ಅಂತ ಇಲ್ಲಪ್ಪ ಇದು ತನಿಖೆ ಎಲ್ಲ ಮುಗಿದು ಎಲ್ಲ ಆಗೋಗಿದೆ ಈಗ ಕೊಡೋಕ್ಕೋದ್ರು ಕೊಡ್ಬೋದು ಬಟ್ ಒಂದು ಕೆಲಸ ಮಾಡು ಕೋರ್ಟ್ ನಂಬೋದಿಲ್ಲ ಪೊಲೀಸವ್ರು ಬೇಕು ಅಂತಲೇ ಬೇಕಾದ್ರೆ ಒಂದು ಕ್ರಿಯೇಟ್ ಮಾಡಿದ್ದಾರೆ ಅಂತ ಈಗ ಡಿಫೆನ್ಸ್ ತಗೋತಾರೆ ಜಡ್ಜಸ್ಸು ಅಡ್ವೊಕೇಟ್ಸು ನೀನೇ ರೆಪ್ರೆಸೆಂಟ್ ಮಾಡಲಿ ನಿನ್ನ ಎವಿಡೆನ್ಸ್ ಕೊಡುವಾಗ ಕೊಡು ಅಂತ ಹೇಳಿದೆ ಅವ್ನು ಸಾಕ್ಷಿಯಲ್ಲೇ ಹೇಳ್ಬಿಟ್ಟು ಲಾಸ್ಟಲ್ಲಿ ಇಟ್ಟ ಸರ್ ಒಂದು ಪತ್ರ ಬಂದಿದೆ ಒಂದು ಇದು ಅಂತ ಏನು ಅಂತಂದರು ಕೋರ್ಟ್ ಆ ಜಡ್ಜ್ಗೆ ಯಾರಿಗೆ ಭಕ್ತವತ್ಸಲಂ ಸಾಹೇಬ್ರಿಗೆ ಅವರೆಲ್ಲ ಓದಿ ನೋಡಿದ್ರು ಆ್ಯಕ್ಚುಲಾಗಿ ಅದು ಅಂದರೆ ನಮ್ಮ ಪೊಲೀಸಲ್ಲಿ ಇನ್ವೆಸ್ಟಿಗೇಷನಲ್ಲಿ ಎವಿಡೆನ್ಸ್ ಆ್ಯಕ್ಟಲ್ಲಿ ಇಟ್ಸ್ ಎನ್ ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಜುಡಿಷಿಯಲ್ ಕನ್ಫೆಷನ್ ಅಂತಂದರೆ ನಾನು ತಪ್ಪಾಯಿತು ಸರ್ ಹಿಂಗೆ ಮಾಡ್ತಾಯಿದ್ಲು ಹೊಡೆದಾಕ್ಬಿಟ್ಟೆ ಸಾಯಿಸ್ಬಿಟ್ಟೆ ನಾನೇನು ಬಂದು ಹೇಳ್ತಾರಲ್ಲ ಕೆಲವರು ಹೇಳ್ತೀನಿ ನಾನೇ ಹೊಡೆದೆ ಸರ್ ಏನು ಮಾಡೋಕ್ಕಲ್ಲ ಅವಳು ಬೇರೆಯವ್ರ ಜೊತೆ ಸಂಬಂಧ ಆಯಿತು ನಾನು ನೋಡಿ ಸಾಕಾಗ್ಬಿಟ್ಟು ಹೊಡೆದ್ಬಿಟ್ಟೆ ತೆಗೆಯುತ್ತ ಇಡೀ ಸಹ ಅವ್ನು ನೇರವಾಗಿ ಹೇಳ್ಬಿಟ್ಟು ನಮ್ಮದು ಇದು ಎಕ್ಸ್ಟ್ರಾ ಜುಡಿಷಿಯಲ್ ಅಂದರೆ ಅವನನ್ನು ಬೇರೆಯವ್ರ ಜೊತೆ ಹೇಳ್ಕೊಳ್ಳೋದು ಅವನು ಮಾಡಿರ್ತಕ್ಕಂಥ ಅಫೆನ್ಸನ್ನು ಬೇರೆಯವ್ರಿಗೆ ಲೆಟರ್ ಬರೆದು ಅವ್ನಿಗೆ ಹೇಳಿದ್ದಾನೆ ಫ್ರೆಂಡ್ಗೆ ಹೇಳಿದ್ದಾನೆ ಇಟ್ ಇಸ್ ಕಾಲ್ಡ್ ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಲೆಟ್ರಲ್ಲಿ ಅವ್ನು ಕನ್ಫೆಸ್ ಮಾಡಿದ್ದಾನೆ ಆಗೋಗಿದೆ ತಪ್ಪಾಗಿದೆ ಏನೋ ಒಂದು ನಮ್ಗೆ ಸಹಾಯ ಮಾಡಿ ಅಂದರೆ ಈ ಮಾಡಿದ್ದಾನೆ ಅಂತ ಕನ್ಫರ್ಮ್ ಬಿಡೋದು ಸೊ ದ ಕೋರ್ಟ್ ವಿಲ್ ಟೇಕ್ ಇಟ್ ಆಸ್ ಎ ಕನ್ಸಿಡರ್ ಆಸ್ ಎನ್ ವಿಟ್ನೆಸ್ ಅದನ್ನು ಎವಿಡೆನ್ಸ್ ತಗೊಳ್ತು ಎಕ್ಸ್ಟ್ರಾ ಜುಡಿಷಿಯಲ್ ಅವರು ಅಂತ ಒಪ್ಕೊಂಡಿದ್ದಾನೆ ಬೇರೆಯವ್ರ ಮುಂದ್ಗಡೆ ಒಪ್ಕೊಂಡ್ರು ಇಟ್ ಇಸ್ ಎನ್ ಪ್ರೂವ್ಡ್ ಸೊ ಎಲ್ಲ ಎವಿಡೆನ್ಸ್ ಮುಗೀತು ಎಲ್ಲ ಓದೋ ನೆಕ್ಸ್ಟ್ ಜಡ್ಜ್ಮೆಂಟ್ಗೆ ಹೋಯ್ತು ಇನ್ನೊಂದು ಡೇಟ್ಗೆ ಆಮೇಲೆ ಕೋರ್ಟಿಂದ ಫೋನ್ ಬಂತು ಸ್ವಲ್ಪ ನಾನು ಮಂಡ್ಯದಲ್ಲೇ ಇದ್ದೆ ಆವಾಗ ಟ್ರಾಫಿಕ್ಕಲ್ಲಿ ಸ್ವಲ್ಪ ಜಾಸ್ತಿ ಫೋರ್ಸ್ ಬನ್ನಿ ಪೊಲೀಸರು ಕಳಿಸ್ಕೊಡಿ ಅಂತ ಬಂದರು ಸೊ ನಾನು ಹೋದೆ ಇಂಟ್ರೆಸ್ಟಿಂಗ್ ನಾನೇ ಐ ಹೋಯ್ದನಲ್ಲ ಕೇಸ್ಗೆ ಪ್ರೊನೌನ್ಸ್ ಮಾಡೋದು ಜಡ್ಜ್ಮೆಂಟ್ ಬಂತು ಅದು ಎಷ್ಟೋ ವರ್ಷ ಆಗಿತ್ತಂತೆ ಗಿವನ್ ಎ ಜಡ್ಜ್ಮೆಂಟ್ ಡೆತ್ ಸೆಂಟೆನ್ಸ್ ಓಕೆ ಮರಣದಂಡನೆ ಅಂತ ಬಾರ್ದು ಬಿಸಾಕವ್ರು ಯಾರು ಭಕ್ತವತ್ಸಲಂ ಸಾಹೇಬರು ಸೊ ಮರಣದಂಡನೆ ಕೊಟ್ಟಿಟ್ಕೊಂಡು ಅವನು ಬಿದ್ದೋಗ್ಬಿಡ ಅಲ್ಲೇ ಕೋರ್ಟ್ ಅಲ್ಲೇ ಬಿದ್ದೋದ ಪೊಲೀಸರು ಕಸ್ಟಡಿಗೆ ತಗೊಂಡು ಅರೆಸ್ಟ್ ಮಾಡ್ಕೊಂಡು ಹಾಸ್ಪಿಟ್ಲ್ ಚೆಕಪ್ ಮಾಡಿಸಿ ತಗೊಂಡೋಗಿ ಜೈಲಿಗೆ ಬಿಟ್ಟು ಸೊ ಕೇಸಿದು ಸುಮ್ಮನೆ ಮಾಡಿದ್ರೆ ಯಾರೋ ಇಂಟ್ರೆಸ್ಟ್ ಜೀಲ್ ನನಗಿದಕ್ಕೆಲ್ಲ ಗುರುಗಳು ಯಾರು ನನಗೆ ಅಂದರೆ CS ರುದ್ರಯ್ಯ ಅಂತ ಒಬ್ಬರು ಇನ್ಸ್ಪೆಕ್ಟರ್ ಇದ್ದರು DSP ಆಗಿ ರಿಟೈರ್ ಆದರು ಈಸ್ ಎ ವೆರಿ ಕ್ಲೆವರ್ ಆಫೀಸರ್ಸು